ಕರ್ನಾಟಕದಲ್ಲಿ ಆರು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಕಳೆದ ಮೂರು ತಿಂಗಳಿನಿಂದ 10,000 ಕ್ಕೂ ಅಧಿಕ ಕಾರ್ಯಕರ್ತರು ಕಾಂಗ್ರೆಸ್ ಮತ್ತು ಜೆಡಿಎಸ್ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅಂತ ಕೋಟಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿಎಚ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ ಕೋಟಗೆರೆ ಪಟ್ಟಣದ ಪಂಚಜನ್ಯ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದ ವೇಳೆ ಮಾತನಾಡಿದರು ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವು ಮುಳುಗಿದ ಹಡಗು ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿದೆ ಕೋಟಗೆರೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಗೆದ್ದರೆ ಅಭಿವೃದ್ಧಿ ತಾನಾಗಿಯೇ ಆಗಲಿದೆ ಎಂದು ತಿಳಿಸಿದರು ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಪಕ್ಷ ಒಂದು ಮುಳುಗುತ್ತಿರುವ ಹಡಗು ಆ ಹಡಗನ್ನ ಬಿಟ್ಟು ಏನೇ ಇವತ್ತು ಅಭಿವೃದ್ಧಿಯ ಅಲೆ ಮೇಲೆ ಕೇಂದ್ರ ಇರತಕ್ಕಂತ ಹಡಗನ್ನ ನಮ್ಮ ಎಲ್ಲ ಸ್ನೇಹಿತರು ಹತ್ತಿದ್ದಾರೆ ಮುಂದೆ ಬರತಕ್ಕಂತ ದಿವಸಗಳಲ್ಲಿ ಅಭಿವೃದ್ಧಿಯ ಪರ್ವವನ್ನ ನಾವೆಲ್ಲರೂ ಸೇರಿ ಕೊಡಗೇರಿ ಕ್ಷೇತ್ರಕ್ಕೆ ತರೋದ್ರಲ್ಲಿ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತಕಂತ ಮಾತನ್ನ ಹೇಳ್ತಾ ಸುಮಾರು 2-3 ತಿಂಗಳಿಂದ ಸತತವಾಗಿ ಬಿಜೆಪಿ ಪಕ್ಷಕ್ಕೆ ಸುಮಾರು 10,000 ಜನಕ್ಕಿಂತ ಹೆಚ್ಚು ಸದಸ್ಯರು ಕಾರ್ಯಕರ್ತರಾಗಿ ಸೇರ್ಪಡೆ ಆಗಿದ್ದಾರೆ ಕೋಟಗಿರಿ ಮಂಡಲ ಅಧ್ಯಕ್ಷ ಪವನ್ ಕುಮಾರ್ ಮಾತನಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ವರ್ಷದಿಂದ ಕೆಲಸ ಮಾಡಿದವರು ಬಿಜೆಪಿ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ 200 ಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಿದ್ದಾರೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಅವರಿಗೆ ಉತ್ತಮ ಸ್ಥಾನಮಾನ ನೀಡುತ್ತೇವೆ ಎಂದು ಭರವಸೆ ನೀಡಿದರು ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಲು ಈ ದಿನ ನಮ್ಮ ಅಗ್ರಹಾರ ಪಂಚಾಯತಿಯಿಂದ ನಂದೀಶ್ ಅವರು ನಟರಾಜ್ ಅವರು ಹಾಗೂ ನಾಗರಾಜಣ್ಣ ಅವರು ಕಸ್ಬಾದಿಂದ ಇಷ್ಟು ಜನ ಪರಮೇಶ್ ಅವರು ಬಹಳಷ್ಟು ಜನ ಕಾಂಗ್ರೆಸ್ ಇಲ್ಲಿ ಬಹಳ ವರ್ಷಗಳ ಕೆಲಸ ಮಾಡಿ ಒಂದು ಒಳ್ಳೆ ಹೆಸರು ತಗೊಂಡಿರ್ತಕ್ಕಂಥ ನಾಯಕರು ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ತತ್ವ ಸಿದ್ಧಾಂತ ಒಪ್ಪಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಪಕ್ಷ ಇನ್ನ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ತುಂಬುವವರಿದ್ದಾರೆ ಪಕ್ಷಕ್ಕೆ ಹಾಗೆ ಪಕ್ಷ ಕೂಡ ಅವ್ರನ್ನ ಕೈ ಬಿಡದೆ ಅವ್ರಿಗೆ ಒಂದು ಗೌರವಾನ್ವಿತವಾಗಿ ನಡೆಸ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸೂಕ್ತ ಸ್ಥಾನಮಾನಗಳನ್ನು ಕೊಡೋದ್ರಲ್ಲಿ ಪಕ್ಷ ಕೂಡ ಅವ್ರ ಜೊತೆ ಇರುತ್ತೆ ಅಂತ ಹೇಳ್ತಾ ಜೆಟ್ಟಿ ಅಗ್ರಹಾರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂದೀಶ್ ಮಾತನಾಡಿ 2013 ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸಿಕೊಂಡು ಬಂದಿದ್ದೇವು ಅವರ ನಡೆಗೆ ಬೇಸತ್ತು ಬಿಜೆಪಿ ಪಕ್ಷಕ್ಕೆ ಸೇರಿದ್ದೇವೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅದಕ್ಕಾಗಿ ನಾವು ಬಿಜೆಪಿ ಪಕ್ಷಕ್ಕೆ ಸೇರಿ ಪಕ್ಷ ಕಟ್ಟುತ್ತೇವೆ ಎಂದು ತಿಳಿಸಿದರು ಈ ಒಂದು ರಾಷ್ಟ್ರೀಯತೆಗಾಗಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಲು ಎಲ್ಲ ಕಾರಣಗಳಿಂದ ಒಂದು ವೈಯಕ್ತಿಕ ಕಾರಣಗಳಿಂದ ಕಾಂಗ್ರೆಸ್ ಪಕ್ಷವನ್ನು 2013 ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಕೊಂಡು ಬಂದಿದ್ವಿ ಈಗ 10 ವರ್ಷದಲ್ಲಿ ನಮ್ಗಾದಂಥ ಕೈ ಅನುಭವಗಳಾಗ್ಬೋದು ತಿರ್ಗಿ ಅವ್ರು ನಮ್ಮನ್ನು ನಡೆಸ್ಕೊಂಡಿದ್ದಾರೆ ಕೆಟ್ಟ ರೀತಿ ಆಗ್ಬೋದು ಇವೆಲ್ಲ ಬೇಸತ್ತು 2023 ಬಿಜೆಪಿ ಪಾರ್ಟಿನ ಬೆಂಬಲಿಸೋಣ ಅಂತೇಳಿ ನಾವು ನಮ್ಮ ಬೆಂಬಲಿಗರು ನಮ್ಮ ಸ್ನೇಹಿತರು ನಮ್ಮ ಹಿರಿಯರು ಎಲ್ಲರೂ ಇವತ್ತು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಈ ಪಕ್ಷವನ್ನು ಇವತ್ತು ಸೇರ್ಪಡೆ ಬರ್ತಾ ಇದ್ದೀವಿ ನಾವೆಲ್ಲರೂ ಅನಿಲ್ ಕುಮಾರ್ ಸರ್ ಅವ್ರನ್ನ ಬಿಜೆಪಿ ಪಕ್ಷವನ್ನು ಈ ತಾಲೂಕಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸೋಣ ಗೆಲ್ಸೋಣ ಅಂತೇಳಿ ಜೊತೆಗೆ ತುಂಬಾಡಿ ಬಿಜೆಪಿ ಮುಖಂಡೆ ರೇಣುಕಾಶ್ರೀ ಮಾತನಾಡಿ ನಮ್ಮ ಸರ್ಕಾರವಿಲ್ಲ ವಿರೋಧ ಪಕ್ಷವಿದೆ ಎಂದು ಹೇಳುತ್ತಾ ಅಭಿವೃದ್ಧಿ ಕೆಲಸಗಳಾಗದೆ ಕೋಟಗೆರೆ ಹಿಂದುಳಿದಿದೆ ಕಾಂಗ್ರೆಸ್ ಸರ್ಕಾರ ಬರಲು ಸಾಧ್ಯವಿಲ್ಲ ಹಾಗೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಬರಲಿದೆ ನೀವು ನಮ್ಮ ಕ್ಷೇತ್ರದ ಅಭ್ಯರ್ಥಿ ಅನಿಲ್ ಕುಮಾರ್ ಬೆಂಬಲಿಸಿ ನಾವು ಆಡಳಿತ ಪಕ್ಷದಲ್ಲಿ ಬರುತ್ತೇವೆ ಆಗ ಕ್ಷೇತ್ರ ಅಭಿವೃದ್ಧಿ ಕಾಣಲಿದೆ ಎಂದು ತಿಳಿಸಿದರು ಆದರೆ ಈ ಸಲ ಬಿಜೆಪಿ ಸರ್ಕಾರ ಕಡ್ಡಾಯವಾಗಿ ಮತ್ತೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಅಧಿಕಾರಕ್ಕೆ ಬರ್ತದೆ ಅದಕ್ಕೆ ಜನಸ್ಪಂದನ ಅಂತ ವ್ಯಕ್ತಿ ಆಗಿರತಕ್ಕಂತ ಅನಿಲ್ ಕುಮಾರ್ ಸರ್ ಪ್ರತಿ ಬಡವರನ್ನು ಸ್ಪಂದಿಸಿ ಮಾತಾಡಿಸತಕ್ಕಂತ ಒಂದು ವೈಯಕ್ತಿಕ ಗುಣ ಇದೆ ಈಗಿರ್ತಕ್ಕಂತ ಅಲ್ಲಿರ್ತಕ್ಕಂತ ಎಂಎಲ್ಎಗಳು ಏನಿದ್ದಾರೆ ಬರೀ ಶ್ರೀಮಂತರ ಒಕ್ಕೂಟ ಅವ್ರದ್ದು ಏನಿದ್ರು ಶ್ರೀಮಂತರನ್ನ ಹಿಂದಿಟ್ಕೊಂಡು ಓಡಾಡೋದು ಬಡವರವ್ರು ಇಂಥವಾದ್ರೆ ಅವಮಾನ ಅನ್ನೋ ತರ ಮಾತಾಡ್ತಾರೆ ಅವರು ಹಾಗಾಗಿ ಬಡವರು ಬಂದು ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿಗಳಾಗಿದ್ದಾರೆ ನಮ್ಮ ಅನಿಲ್ ಕುಮಾರ್ ಸರ್ ಅವರು ಅವರು ಈ ಮುಂದೆ ಎಲ್ಲಾ ರೀತಿ ಅವರು ಸಹ ವಿದ್ಯಾವಂತರು ಒಳ್ಳೆ ಜ್ಞಾನ ಇರ್ತಕ್ಕಂಥದ್ದು ಆಡಳಿತಾತ್ಮಕವಾಗಿ ಎಲ್ಲವನ್ನ ತಿಳಿದಿರ್ತಕ್ಕಂಥವ್ರು ಅಂತವರನ್ನ ನಮ್ಮ ಕ್ಷೇತ್ರದಿಂದ ಗೆಲ್ಲಿಸಿ ಕಳ್ಸಿದ್ರೆ ಇವತ್ತು ಏನಿದು ನಮ್ಮ ಕೊಡಗೆರೆ ಹಿಂದುಳಿದಿದೆ ಅದನ್ನ ನಾವು ಇನ್ನಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬಹುದು ಅದಕ್ಕಾಗಿ ದಯಮಾಡಿ ಎಲ್ಲರೂ ಬಿಜೆಪಿಗೆ ಓಟ್ ಹಾಕಿ
ಪತ್ರಿಕಾಗೋಷ್ಠಿಯಲ್ಲಿ ವೆಂಕಟಾಚಲಯ್ಯ, ವಿಜಯ್ ಕುಮಾರ್, ಶಿವರುದ್ರಪ್ಪ, ಮಾಜಿ ಕಾರ್ಪೊರೇಟರ್ ಲೋಕೇಶ್ ಗೌಡ, ಬಿಜೆಪಿ ಅಧ್ಯಕ್ಷ ಪವನ್ ಕುಮಾರ್, ರವಿ ಯಾದವ್, ಸಿಬಿ ರಂಗಮ್ಮ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಎನ್ಮೂರ್ತಿ ಅಮೋಕ್ ಟಿವಿ, ಕೊರಟಗೆರೆ.